ಕೌಂಟ್ ಡೌನ್ ಟ್ವೆಂಟಿ ಟ್ವೆಂಟಿ ತ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೇತನ್ ಶೆಟ್ಟಿ ನಮ್ಮ ಇವತ್ತಿನ ಅತಿಥಿ ಮಾಜಿ ಸಚಿವ ಮಾಜಿ ಶಾಸಕ ಇತ್ತೀಚೆಗೆ ಬಿ ಜೆ ಪಿ ಸೇರ್ಪಡೆ ಆಗಿರುವ ಪ್ರಮೋದ್ ಮಧ್ವರಾಜ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತವರು ಮನೆಯನ್ನು ಬಿಟ್ಟು ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಒಂದು ಮನೆಯ ಮಗಳನ್ನು ಮದುವೆ ಮಾಡಿಕೊಟ್ಟಾಗ ಹಾಂ ಅವಳು ಗಂಡನ ಮನೆಗೆ ಸೇರಲೇಬೇಕಾಗ್ತದೆ ಹೌದು ಈಗ ಗಂಡನ ಮನೆಯ ವಾತಾವರಣ ಹಿಡಿಸ್ತಾ ಇದ್ದೇನೆ ಅಂತ ಹೇಳಿ ಅದು ಯೋಚನೆ ಮಾಡಿ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದೇನೆ ಏನು ಕಾರಣ ಪ್ರಮೋದ್ ಮಧ್ವರಾಜ್ ಅವರು ಆಗಿಂದಾಗೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ಹೆಸರು ಚಾಲ್ತಿಯಲ್ಲಿತ್ತು ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ಇತ್ತ ಪ್ರಮೋದ್ ಮಧ್ವರಾಜ್ ಅವರಿಗೆ ನಾನು ನನ್ನ ರಾಜೀನಾಮೆ ಪತ್ರೆಯಲ್ಲಿ ಬರೆದಿದ್ದೇನಲ್ಲ ಕಳೆದ ಮೂರು ವರ್ಷದಿಂದ ಉಡುಪಿ ಜಿಲ್ಲೆಯ ನಾನು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ದೂರಿಲ್ಲ ಉಡುಪಿ ಜಿಲ್ಲೆಯ ಪರಿಸ್ಥಿತಿ ನನಗೆ ಹಿತಕರವಾಗಿರಲಿಲ್ಲ ನಾನು ಪಕ್ಷದ ವರಿಷ್ಠರಿಗೆ ಅದನ್ನು ವಿವರಣೆಯನ್ನು ಕೊಟ್ಟಿದ್ದೆ ಸರಿಪಡಿಸುವ ಭರವಸೆಯನ್ನು ಕೊಟ್ಟಿದ್ದರು ನಂತರ ಅದನ್ನು ಈಡೇರಿಸಿಲ್ಲ ಈಡೇರಿಸ್ತಾರೆ ಈಡೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಸುಮಾರು ಎರಡು ಮೂರು ವರ್ಷ ಹ್ಞೂ ಹಾಗಾಗಿ ಯಾವಾಗ ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಪಕ್ಷದ ವರಿಷ್ಠರು ಯೋಚನೆ ಮಾಡಿಲ್ಲ ಓಕೆ ಹಾಗೆ ನನಗೆ ರಾಜೀನಾಮೆ ಕೊಡುವುದು ಅನಿವಾರ್ಯವಾಯಿತು ಕಾಂಗ್ರೆಸ್ ಎಲ್ಲವನ್ನು ಕೊಟ್ಟಿದೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಶಾಸಕನಾಗಿ ಮಾಡಿದೆ ಸಚಿವ ಸ್ಥಾನ ಕೊಟ್ಟಿದೆ ಹೊಸ ಉಸ್ತುವಾರಿ ಸಚಿವನನ್ನಾಗಿ ಕೂಡ ಮಾಡಿದರು ವಿನಯ್ ಕುಮಾರ್ ಸೊರಕೆ ಅಂತ ನಾಯಕರು ಇದ್ದ ಸಂದರ್ಭದಲ್ಲೂ ಕೂಡ ತಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಎಲ್ಲೊಂದು ಕಡೆ ಈಗ ತಮ್ಮ ನಡೆಯನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದಾಗಿ ಅನ್ನಿಸ್ತಾ ಇಲ್ವಾ ಈಗ ಕಾಂಗ್ರೆಸ್ ಪಕ್ಷ ನನಗೆ ಕೊಡುಗೆಗಳನ್ನು ಕೊಟ್ಟದ್ದು ಮಾತ್ರ ಅಲ್ಲ ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಕೊಡುಗೆಗಳನ್ನು ಕೊಟ್ಟಿದ್ದೇನೆ ನನ್ನ ದುಡಿಮೆಯ ಹಣವನ್ನು ರಾಜಕಾರಣ ಅಂದರೆ ಹಣ ಖರ್ಚು ಮಾಡೋದೇ ಆಗೋದಿಲ್ಲ ನನಗೆ ಇನ್ನೊಬ್ರ ಹತ್ರ ದುಡ್ಡು ತಗೊಂಡು ಖರ್ಚು ಮಾಡೋ ಅಭ್ಯಾಸ ಇಲ್ಲ ರಾಜಕಾರಣವನ್ನು ಸ್ವಂತ ದುಡಿಮೆಯ ಹಣದಿಂದ ಖರ್ಚು ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆ ನಂದು ಏನು ಮಾಡ್ತಾರೆ ಇನ್ನೊಬ್ರ ಹತ್ರ ತಗೊಂಡು ರಾಜಕೀಯಕ್ಕೆ ಖರ್ಚು ಮಾಡ್ತಾರೆ ಆ ಅಭ್ಯಾಸ ನನಗಿಲ್ಲ ಸೊ ನನ್ನ ಸು ದುಡಿಮೆಯ ಹಣ ಇವತ್ತಿಗೂ ನನಗೆ ಸಾಲ ಇದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಇನ್ನು ಜನರ ಸೇವೆಗಾಗಿ ನಾನು ದುಡ್ಡೆಲ್ಲ ವಿನಿಯೋಗ ಮಾಡದಿರ್ತಿದ್ರೆ ನನಗೆ ಸಾಲ ಉಳಿತಿರಲಿಲ್ಲ ಸೊ ನನ್ನ ಕೊಡುಗೆಗಳು ಇದೆ ಅದಕ್ಕೆ ನಾನು ರಾಜೀವ್ ಪತ್ರದಲ್ಲಿ ನನ್ನ ಕೊಡುಗೆಯೂ ಇದೆ ಅದಕ್ಕೆ ಪ್ರತಿರೂಪವಾಗಿ ಕಾಂಗ್ರೆಸ್ಸಿನ ಕೊಡುಗೆ ಕೂಡ ಇದೆ ಅಂತ ಸ್ಪಷ್ಟ ಮಾಡಿದ್ದೇನೆ ಓಕೆ ಇನ್ನು ಏನೋ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ವರ್ಷಾನುಗಟ್ಟಲೆ ಕಾಯ್ತಾ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿ ಅನುಗುಣವಾಗಿ ಈಗ ಸಿದ್ದರಾಮಯ್ಯರನ್ನ ಜೆ ಜೆ ಡಿ ಎಸ್ನವರು ಉಪಮುಖ್ಯಮಂತ್ರಿ ಮಾಡಿದರು ಉಪಮುಖ್ಯಮಂತ್ರಿ ಮಾಡಿದ ಮೇಲೆ ನಿಮಗೆ ಉಪಮುಖ್ಯಮಂತ್ರಿ ಮಾಡಿದ್ದೇವೆ ನೀವು ಜೆ ಡಿ ಎಸ್ ಅನ್ನು ಜೀವನ ಪರ್ಯಂತ ಅಂತ ಹೇಳಿದರೆ ಸಿದ್ದರಾಮಯ್ಯ ಕೇಳ್ತಾರ ಹ್ಞೂ ಸೊ ಇದೆಲ್ಲ ರಾಜಕಾರಣದಲ್ಲಿ ಸ್ವಾಭಾವಿಕ ಪಕ್ಷ ನಮಗೆ ಅಧಿಕಾರ ಕೊಟ್ಟಿದೆ ಅಂತ ಹೇಳಿ ಪಕ್ಷ ಏನು ಮಾಡಿದರೂ ನಡೀತದೆ ಅಂತ ಒಂದು ಭಾವನೆ ಇದೆ ಅಲ್ಲ ಅದು ಇರಬಾರ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂದರೆ ಈ ರಾಜಕೀಯ ಒಂದು ಗಾದೆ ಇದೆ ಕಾಲಗೆ ತಕ್ಕ ಕೋಲ ಅಂತ ಹೇಳಿ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾವಣೆನಾ ಈಗ ರಾಜಕಾರಣ ನಿಂತ ನೀರಲ್ಲ ಹ್ಞೂ ಶ್ರೀಮತಿ ಇಂದಿರಾ ಗಾಂಧಿಯವರು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರ ಎದುರಿಗೆ ವೀರೇಂದ್ರ ಪಾಟೀಲ್ ಸ್ಪರ್ಧೆ ಮಾಡ್ತಾರೆ ವೀರೇಂದ್ರ ಪಾಟೀಲ್ರು ಸ್ಪರ್ಧೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದ ವೀರೇಂದ್ರ ಪಾಟೀಲರನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರನ್ನು ಕೈಗಾರಿಕಾ ಮಂತ್ರಿ ಮಾಡ್ತಾರೆ ಹ್ಞೂ ಸೊ ಇದು ರಾಜಕಾರಣದಲ್ಲಿ ಒಂದು ಪಕ್ಷಕ್ಕಿಂತ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದು ಸ್ವಾಭಾವಿಕ ಪ್ರಕ್ರಿಯೆ ನೀವೀಗ ಹೇಳುವ ರೀತಿಯಲ್ಲಿ ನೋಡಿದರೆ ಪ್ರಮೋದ್ ಇದ್ದು ದೇಶದ ಇತಿಹಾಸದಲ್ಲಿ ಪ್ರಥಮ ಪಕ್ಷಾಂತರ ಎಂದು ಬಿಂಬಿಸುವಂಥ ಪ್ರಯತ್ನ ಮಾಡ್ತೀರಿ ಇಷ್ಟರವರೆಗೆ ಸಾವಿರಾರು ಜನರು ಸಾವಿರಾರು ಸಾವಿರಾರು ಮುಖಂಡರು ಸಾವಿರಾರು ಮುಖಂಡರುಗಳು ಮಾಜಿ ಮಂತ್ರಿಗಳು ಅಧಿಕಾರ ಪಡೆದವರು ಪಕ್ಷವನ್ನು ಪರಿಸ್ಥಿತಿ ಸರಿ ಇಲ್ಲದಾಗ ಬದಲಾಯಿಸಿದ್ದು ನೋಡ್ತಾ ಇದ್ದೇವೆ ಪಕ್ಷಾಂತರ ಪರ್ವ ಅನ್ನುವಂಥದ್ದು ಸಹಜ ಮತ್ತೆ ನಾನು ಏನು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ ನಾನು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮಂತ್ರಿಯಾಗಿದ್ದೆ ಆವಾಗ ನನಗೆ ಬಿ ಜೆ ಪಿಯಲ್ಲಿ ಆಫರ್ ಇತ್ತು ಬಿ ಜೆ ಪಿ ಸೇರಲಿಕ್ಕೆ ಆಗ ನಾನು ಹೇಳಿದ್ದು ನನ್ನನ್ನು ಸಿದ್ದರಾಮಯ್ಯನವರು ಮಂತ್ರಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಸೆಕ್ರೆಟ್ರಿ ಮಾಡಿದ್ದಾರೆ ನಾನು ಇವತ್ತು ಫಸ್ಟ್ ಮಿನಿಸ್ಟರ್ ಟು ರಿಸೈನ್ ಅಂತ ಆದರೆ ಹ್ಞೂ ಸಿದ್ದರಾಮಯ್ಯರಿಗೆ ಏನಾಗ್ಬೋದು ಅಂತ ನಾನು ಎರಡು ಸಾವಿರದ ಹದಿನೆಂಟರನ್ನು ಉಲ್ಲೇಖ ಮಾಡಿ ಹೇಳಿದ್ದು ಈಗ ಅದು ನೀರು ನದಿಯ ನೀರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಆ ನದಿಯ ನೀರು ಎಲ್ಲೋ ಯಾವ ಸಮುದ್ರಕ್ಕೆ ಹೋಗಿ ಮುಟ್ಟಿದೆ ಅಂತ ಗೊತ್ತಿಲ್ಲ ಬಟ್ ಕಳೆದ ಮೂರು ವರ್ಷದ ವಿಚಾರವನ್ನು ನಾನೀಗ ಮಾತಾಡ್ತಿದ್ದೇನೆ ಓಕೆ ನನ್ನ ಮನಸ್ಸಿಗೆ ಈಗ ನೀವೊಂದು ಮನೆಯಲ್ಲಿ ಇರ್ತೀರಿ ಅಲ್ಲಿ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಆದರೆ ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು ಅಂತ ಕಾಯ್ತೀರಿ ತುಂಬ ಸಮಯಕ್ಕಾದ ಮೇಲೆ ನೀವೇನು ಮಾಡ್ತೀರಿ ಮನೆ ಬಿಡಲೇಬೇಕು ಅನಿವಾರ್ಯ ಅಂದ್ರೆ ಉಡುಪಿಯಲ್ಲಿ ಕಾಂಗ್ರೆಸ್ನ ಮನೆಯ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಆಗಿದೆ ನನಗೆ ಅದೆಲ್ಲ ಎಷ್ಟು ಬಾಗಿಲು ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ ಮೋಸ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಾತುಗಳೆಲ್ಲ ವೈರಲ್ ಆಗ್ತಾ ಇದೆ ನಮೋ ಅಂದರೆ ಮೋಸ ಅಂತ ಹೇಳಿದ ಪ್ರಮೋದ್ ಮಧ್ವರಾಜ್ ಅವರು ಈಗ ಮೋದಿ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ಹೊಗಳತಾಗಿದ್ದಾರೆ ಆದ್ರೆ ಬಿಜೆಪಿ ಕಾರ್ಯಕರ್ತರು ಇದನ್ನು ಒಪ್ಪಿಕೊಳ್ತಾರಾ ಮಧ್ವರಾಜ್ ಅವರೇ ಈಗ ವಿರೋಧ ಪಕ್ಷದಲ್ಲಿರುವಾಗ ನಾವು ಏನು ಮಾಡಬೇಕು ಆಡಳಿತ ಪಕ್ಷವನ್ನು ಸೂರ್ಯ ಚಂದ್ರ ಅಂತ ಹೊಗಳಬೇಕಾ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಮಾಡುವಂಥ ಭಾಷಣಗಳು ನಾವು ಮಾಡುವಂಥ ಟೀಕೆಗಳು ಈಗ ಉಲ್ಲೇಖ ಮಾಡ್ತಾರಂತಾದರೆ ನನಗೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭ ಆದರೆ ಪ್ರಧಾನಮಂತ್ರಿಗಳು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಮಾಸ್ಕ್ ಕೂಡ ಇರಲಿಲ್ಲ ಆಸ್ಪತ್ರೆ ಬೆಡ್ಗಳಿರಲಿಲ್ಲ ವೆಂಟಿಲೇಟರ್ಗಳಿರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಇವತ್ತು ವ್ಯಾಕ್ಸಿನನ್ನು ಉತ್ಪಾದಿಸಿ ವ್ಯಾಕ್ಸಿನೇಷನ್ ಮಾಡಿದ್ದಂಥದ್ದು ಆ ಕೋವಿಡ್ ಅಂತ ಸಂದರ್ಭದಲ್ಲಿ ಅವರು ನಿಭಾಯಿಸಿದ ರೀತಿ ವಿಶೇಷವಾಗಿ ಆಹಾರ ಧಾನ್ಯವನ್ನು ಪ್ರತಿ ಮನೆ ಮನೆಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಓಕೆ ಆ ಜನ್ಧನ್ ಯೋಜನೆಯಲ್ಲಿ ಸಣ್ಣ ಅಮೌಂಟ್ ಆದರೂ ಪ್ರತಿಯೊಂದು ಮನೆಗೆ ದುಡ್ಡನ್ನು ಕೊಟ್ಟಂಥದ್ದು ಅವರು ನಿಭಾಯಿಸಿದ ರೀತಿ ಇದೆ ಅಲ್ಲ ಕೋವಿಡ್ ಬಂದ ನಂತರ ಪ್ರಧಾನಮಂತ್ರಿಗಳು ಅದನ್ನು ನಿಭಾಯಿಸಿದ ರೀತಿಯನ್ನು ನೋಡಿದ ನಂತರ ನಾನು ಪ್ರಧಾನಮಂತ್ರಿಗಳನ್ನು ಎಲ್ಲಿಯೂ ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ ನನ್ನ ಟೀಕೆಗಳು ಏನಿದ್ರೂ ಕೂಡ ಅದಕ್ಕೆ ಮುಂಚಿತವಾಗಿ ವಿರೋಧ ಪಕ್ಷದಲ್ಲಿದ್ದ ಮೇಲೆ ನಾನು ವಿರೋಧ ಪಕ್ಷದಲ್ಲಿರುವಾಗ ಆಡಳಿತ ಪಕ್ಷವನ್ನು ಹೊಗಳ್ತಾ ಹೋದರೆ ಏನು ಏನು ಹೇಳ್ತಾರೆ ಜನ ಇವಾಗ ಕಾಂಗ್ರೆಸ್ನವನಾಗಿ ಬಿ ಜೆ ಪಿಯನ್ನು ಹೊಗಳೋದು ಅಂತ ಕೇಳ್ತಾರಿಲ್ಲ ಹೊಂದಾಣಿಕೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಹಾಂ ಸೊ ನಾನು ಆ ಸಂದರ್ಭದಲ್ಲಿ ಟೀಕೆ ಎಲ್ಲರೂ ಮಾಡ್ತಾರೆ ಹೌದು ಅವರು ಕೂಡ ರಘುಪತಿ ಭಟ್ರು ನನ್ನನ್ನು ಟೀಕೆ ಮಾಡಿದ್ದಾರೆ ನಾನು ರಘುಪತಿ ಭಟ್ರನ್ನು ಟೀಕೆ ಮಾಡಿದ್ದೇವೆ ಸೊ ಆ ಹಿಂದಿನ ಟೀಕೆಗಳನ್ನೆಲ್ಲ ತೋರಿಸೋದಾದ್ರೆ ಅದಕ್ಕೆ ಅರ್ಥ ಇಲ್ಲ ಅಲ್ಲ ನಿಮ್ಮ ಹಳೆಯ ವಿಡಿಯೋಗಳನ್ನ ಹೆಕ್ಕಿ ಹೆಕ್ಕಿ ವೈರಲ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಒಂದು ಕಡೆ ನೀವು ಬಿಜೆಪಿಗೆ ಸೇರಿದ್ದು ಆಗದಿರುವಂತಹ ಬಿಜೆಪಿಯ ಒಂದಷ್ಟು ಜನರು ಈ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಯೇಸು ಕ್ರಿಸ್ತನ ಹತ್ರವೇ ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಆಗಲಿಲ್ಲ ಹ್ಞೂ ಮಹಾತ್ಮ ಗಾಂಧಿ ಹತ್ರವೇ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಆಗಲಿಲ್ಲ ಇನ್ನು ಪ್ರಮೋದ್ ಮದ್ರಾಜಿಗೆ ಆಗುತ್ತಾ ಸೊ ಹಾಗಾಗಿ ಸಹಜವಾಗಿ ಅಸಮಾಧಾನ ಇರುತ್ತೆ ನೀವು ಬಂದ ತಕ್ಷಣ ನಾವು ಪಬ್ಲಿಕ್ ಲೈಫಲ್ಲಿ ಇದ್ಮೇಲೆ ಓಕೆ ನಮ್ಮನ್ನು ಟೀಕೆ ಮಾಡುವವರು ಇರ್ತಾರೆ ಅದಕ್ಕೆ ಅವರ ರೈಟ್ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಸೊ ಆ ಟೀಕೆಗಳು ಮಾನಹಾನಿಕರವಾಗಿರಬಾರ್ದು ಹ್ಞೂ ನಮ್ಮ ಮನಸ್ಸಿಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡುವಂಥ ಟೀಕೆ ಮಾಡಿದರೆ ಅವರೇ ಅನುಭವಿಸ್ತಾರೆ ಈಗ ವಿನಾಕಾರಣ ನನ್ನ ಮನಸ್ಸನ್ನು ಯಾರಾದರೂ ನೋವು ಮಾಡಿದರೆ ಅಥವಾ ನಾನು ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡಿದರೆ ಓಕೆ ಕರ್ಮದ ಫಲ ನನ್ನನ್ನು ನೋಡ್ಕೊಳ್ತದೆ ಅದು ಐ ಲಿವ್ ಇ ಟು ದ ಕರ್ಮ ಓಕೆ ಕರ್ಮ ಫಲ ಹ್ಞೂ ಟೀಕೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ಹಕ್ಕು ನನ್ನನ್ನು ಹೊಗಳುವ ಹಕ್ಕು ಹೇಗೆ ಜನರಿಗಿದೆಯೋ ಅದೇ ಹಕ್ಕು ನನ್ನನ್ನು ಟೀಕೆ ಮಾಡುವ ಹಕ್ಕಿದೆ ಸೊ ಟೀಕೆ ಮಾಡುವಾಗ ಕುಗ್ಗದೆ ಹೊಗಳಿದಾಗ ಹಿಗ್ಗದೆ ಸಮಚಿತ್ತವಾಗಿ ಯಾರು ಇರ್ತಾರೋ ಅವರೇ ಅಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಬಯಸ್ತೆ ವೈಯಕ್ತಿಕವಾಗಿ ಕುಗ್ಗುವಂಥ ಟೀಕೆಗಳನ್ನು ಮಾಡಿದರೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಕೃಷ್ಣನಿಗೆ ಅರ್ಪಣೆ ಮಾಡ್ತೀರ ನನಗೆ ಈಗ ಎಷ್ಟೇ ಟೀಕೆ ಮಾಡಿದರೂ ಕೂಡ ನಾನು ನೋವಾಗೋದಿಲ್ಲ ಇದು ನನ್ನ ಸ್ವಭಾವ ಹಿಂದಿನಿಂದಲೂ ಬಂದಂಥದ್ದು ಮತ್ತು ಅವರ ಮೇಲೆ ದ್ವೇಷ ಕೂಡ ಮಾಡೋದಿಲ್ಲ ನಾನು ಈಗ ಇವಾಯು ಸಿಕ್ಕಾಪಟ್ಟೆ ಟೀಕೆ ಮಾಡಿದ್ದಾನೆ ಈ ಟಿ ವಿಯವರು ಟೀಕೆ ಮಾಡಿದ್ದಾರೆ ಈ ಪತ್ರಿಕೆಯವರು ಟೀಕೆ ಮಾಡಿದ್ದಾರೆ ಅಂತ ಅದನ್ನು ಅವರ ಹಕ್ಕು ಮಾಡ್ತಾರೆ ಮಾಡಲಿ ಅದನ್ನು ಸ್ವೀಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ನನಗೆ ಬಿಟ್ಟದ್ದು ಆ ಟೀಕೆಯಲ್ಲಿ ಸತ್ಯಾಂಶ ಇದ್ದರೆ ಸ್ವೀಕಾರ ಮಾಡ್ತೇನೆ ಸುಳ್ಳಿನ ಅಂಶ ಇದ್ದರೆ ತಿರಸ್ಕಾರ ಮಾಡ್ತೀನಿ ಹಂಸಕ್ಷೀರ ನ್ಯಾಯದಾಗೆ ಎಸ್ ಹಾಲನ್ನು ಸ್ವೀಕಾರ ಮಾಡ್ತೀನಿ ನೀರನ್ನು ಬಿಟ್ಟುಬಿಡ್ತೀನಿ ಈ ಬಿ ಜೆ ಪಿ ಸೇರ್ಪಡೆಯ ಹಿಂದೆ ಪ್ರಮೋದ್ ಮಧ್ವರಾಜ್ ಅವರದೊಂದು ವ್ಯಾವಹಾರಿಕ ಸಂಬಂಧ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಎಷ್ಟು ಸತ್ಯ ಇದು ನೋಡಿ ವ್ಯಾವಹಾರಿಕವಾಗಿ ನಾನು ಅತ್ಯಂತ ಪರಿಶುದ್ಧವಾದಂಥ ತೆರಿಗೆಯನ್ನು ಕಟ್ತಕ್ಕಂಥ ನಾನು ದಾನ ಧರ್ಮ ಮಾಡುವಾಗಲೂ ಕೊಡ್ತಾ ಇದ್ದದ್ದು ಸೊ ನನ್ನ ವ್ಯವಹಾರದ ಬಗ್ಗೆ ಏನಾದರೂ ತಪ್ಪುಗಳಿದ್ದರೆ ಇಷ್ಟು ವರ್ಷ ನಿನ್ನೆಯವರೆಗೆ ನಾನು ಬಿ ಜೆ ಪಿಗೆ ಇರಲಿಲ್ಲ ಕಾಂಗ್ರೆಸ್ನಲ್ಲಿದ್ದೆ ಬಿ ಜೆ ಪಿ ಕೈಯಲ್ಲಿ ಎಂಟು ವರ್ಷದಿಂದ ಅಧಿಕಾರ ಇದೆ ನನ್ನ ವ್ಯವಹಾರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ನಾನು ಸ್ಪರ್ಧೆ ಮಾಡಿದೆ ಶೋಭಾ ಕರಂದ್ಲಾಜಿ ವಿರುದ್ಧ ಸ್ಪರ್ಧೆ ಮಾಡಿದೆ ರಘುಪತಿ ಭಟ್ರ ವಿರುದ್ಧ ಸ್ಪರ್ಧೆ ಮಾಡಿದೆ ಆವಾಗ ಸುಮ್ಮನೆ ಅವರು ನನ್ನ ವ್ಯವಹಾರದ ಏನಾದರೂ ತೊಂದರೆ ಇದ್ದರೆ ಅವರು ಸಿ ಬಿ ಐ ಓ ಇ ಡಿ ಯೋ ಇನ್ಕಮ್ ಟ್ಯಾಕ್ಸನ್ನು ಕಳಿಸೋದಿಲ್ವಾ ಹಾಂ ಅಲ್ಲ ಹಾಗಿದ್ರೆ ಈಗ ಸೇರ್ಪಡೆಯ ಹಿಂದ್ಗಡೆ ಅದನ್ನು ಅವರು ಮಾತಾಡುವವರು ಮೂರ್ಖರು ಯಾಕೆಂದರೆ ಅವ್ರಿಗೆ ಸ್ವಲ್ಪ ತಲೆ ಇದ್ದರೆ ನಂದು ವ್ಯವಹಾರದಲ್ಲಿ ಏನಾದರೂ ತಪ್ಪುಗಳು ಅಥವಾ ಲೋಪದೋಷಗಳಿದ್ರೆ ನನ್ನ ನಿಷ್ಠವರೆಗೆ ಬಿಡ್ತಾ ಇದ್ರ ಬಿ ಜೆ ಅವರು ಓಕೆ ಈ ಬಿ ಎಲ್ ಸಂತೋಷ್ ಜೊತೆ ನಿಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಅದು ಪ್ರಮುಖ ಕಾರಣ ತಮ್ಮನ್ನು ಪಿಗೆ ಕರೆಯೋದಕ್ಕೆ ಅನ್ನುವಂಥದ್ದು ಬಿ ಎಲ್ ಸಂತೋಷ್ ಮತ್ತು ನಾನು ಎಮ್ ಜಿ ಎಮ್ ಕಾಲೇಜಿನಲ್ಲಿ ನಾವು ಕ್ಲಾಸ್ಮೇಟ್ಸು ನನ್ನ ಬ್ಯಾಚಲ್ಲೇ ಅವರು ಪಿ ಯು ಸಿಯಲ್ಲಿ ನಾವು ಇಬ್ಬರು ಒಂದೇ ಬ್ಯಾಚ್ ಆದರೆ ಸೆಕ್ಷನ್ ಬೇರೆ ಓಕೆ ಮತ್ತು ಅವರು ಹಿರಿಯಡ್ಕದವರು ಮತ್ತು ಅವರ ಹಿರಿಯರೆಲ್ಲ ನಮ್ಮ ತಾಯಿಗೆ ಭಾಳ ಪರಿಚಯದವರು ಸೊ ಹಾಗಾಗಿ ಬಿ ಎಲ್ ಸಂತೋಷರಲ್ಲಿರ್ತಕ್ಕಂಥ ಕೆಲವೆಲ್ಲ ಗುಣಗಳು ನಾನು ಹಿಂದೆ ಕೂಡ ಅವರ ಅಭಿಮಾನಿಯಾಗಿದ್ದೆ ಓಕೆ ಈಗ ಗುಣಕ್ಕೆ ಮಸ್ಸರೇ ಇಲ್ಲ ಹ್ಞೂ ಈಗ ನನ್ನ ಬಗ್ಗೆ ಒಳ್ಳೆ ಮಾತಾಡುವಂಥ ಬಿ ಜೆ ಪಿಯವರು ಕೂಡ ಭಾಳಷ್ಟು ಜನ ಇದ್ದಾರೆ ಅಂದರೆ ನನಗೆ ಬಿ ಕೆ ಸಿ ಸೇರಿದೆ ಅಲ್ಲ ನಾನು ಬಿ ಜೆ ಪಿ ಸೇರೋ ಮೊದಲೇ ನನ್ನನ್ನು ಮೆಚ್ಚಿದಂಥ ಬಿ ಜೆ ಗಿರಿದ್ದಾರೆ ಅದೇ ರೀತಿಯಲ್ಲಿ ನಾನು ಇರುವಾಗಲೇ ಬಿ ಜೆ ಪಿಯ ಕೆಲವೊಂದು ಮುಖಂಡರುಗಳು ಅನ್ನ ಅವರ ಕಾರ್ಯಶೈಲಿಯನ್ನು ಅವರ ಕ ವ್ಯವಸ್ಥೆಯನ್ನು ಮೆಚ್ಚುವಂಥದ್ದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಆದರೆ ಒಳ್ಳೆಯವರನ್ನು ಅವರು ಯಾವುದೇ ಪಕ್ಷದಲ್ಲಿರಲಿ ಅವರನ್ನು ಗುರುತಿಸುವಂಥ ಕೆಲಸ ಮಾಡಿದರೆ ಪ್ರಜಾಪ್ರಭುತ್ವಕ್ಕೆ ಅದೊಂದು ಬೆಲೆ ಬರುತ್ತೆ ಅಂತ ಭಾವಿಸ್ತೇನೆ ಅಂದರೆ ನಿಮ್ಮ ಬಾಲ್ಯದ ಒಡನಾಟ ನಮಗೆ ಅಷ್ಟು ಪರಿಚಯ ಇಲ್ಲ ನಾವು ನಾವು ಯಾವುದೋ ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಓಕೆ ಅವರು ನಾನು ಎಮ್ ಜಿ ಎಮ್ ಸ್ಟೂಡೆಂಟು ಎರಡು ಸಾವಿರದ ನಾಲ್ಕು ಅಂತ ಏನೋ ಹೇಳಿದಾಗ ನಾನು ಕೂಡ ಎರಡು ಸಾವಿರದ ನಾಲ್ಕಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರು ಇರಬೇಕು ಓಕೆ ಎಂಬತ್ತ ನಾಲ್ಕು ಎಂಬತ್ನಾಲ್ಕು ಸಾರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ನಾನು ಎಮ್ ಜಿ ಎಮ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಾಗಿದ್ವಿ ಸೊ ಆ ಸಂಬಂಧ ಸ್ಟ್ರಾಂಗ್ ಆಗಿಲ್ಲ ಬಿಜೆಪಿ ಆವಾಗ ಪರಿಚಯವೂ ಇಲ್ಲ ನಮಗೆ ಸ್ಟೂಡೆಂಟ್ಸ್ ಆಗಿದ್ರೂ ಕೂಡ ನಮಗೆ ಪರಿಚಯ ಇಲ್ಲ ಈಗ ರಘುಪತಿ ಮತ್ತು ನನ್ನ ಕ್ಲಾಸ್ಮೇಟ್ ಆಗಿ ನಮಗೆ ಇಬ್ಬರಿಗೂ ಪರಿಚಯ ಇತ್ತು ಯಾಕಂದ್ರೆ ಎಂ ಜಿ ಎಂ ಕಾಲೇಜ್ನಲ್ಲಿ ದೊಡ್ಡ ದೊಡ್ಡ ಕ್ಲಾಸು ನೂರು ನೂರು ಜನ ವಿದ್ಯಾರ್ಥಿಗಳು ಓಕೆ ಸೊ ನಮಗೆ ಪರಿಚಯ ಇರಲಿಲ್ಲ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಬಿ ಎಲ್ ಸಂತೋಷ್ ಅವರು ಇತರದ ನಾಯಕರ ಜೊತೆ ಒಡನಾಟ ಚೆನ್ನಾಗಿದೆ ಆದರೆ ಎಲ್ಲೊಂದು ಕಡೆ ಸ್ಥಳೀಯ ನಾಯಕರು ಸ್ವಲ್ಪ ಒಪ್ಪಿಕೊಳ್ಳದಿದ್ದಾರೆ ತಾವು ಸೇರ್ಪಡೆ ಸಂದರ್ಭದಲ್ಲಿ ರಘುಪತಿ ಭಟ್ ಇರಲಿಲ್ಲ ಯಶ್ಪಾಲ್ ಸುವರ್ಣ ಇರಲಿಲ್ಲ ಸಂಸದೆ ಶೋಭಾ ಕರಂದಾಜ್ ಇರಲಿಲ್ಲ ಅಂದರೆ ಎಲ್ಲೊಂದು ಕಡೆ ಮೇಲ್ಸ್ತರದ ನಾಯಕರ ಜೊತೆ ಸೇರ್ಪಡೆ ಆದರೆ ಲೋಕಲ್ ಲೀಡರ್ಶಿಪ್ ಒಪ್ಪಿಕೊಳ್ತಾರ ಇಲ್ಲ ಈಗ ನಿಮ್ಮ ತಪ್ಪ ಅಭಿಪ್ರಾಯ ಕೊಟ್ರಿ ಸೇರ್ಪಡೆಗೆ ನನಗೆ ಆಹ್ವಾನ ಬಂದದ್ದು ಏಳನೇ ತಾರೀಕು ಮೇ ಎರಡು ಮುಕ್ಕಾಲು ಗಂಟೆಗೆ ಓಕೆ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಇವತ್ತು ಸೇರ್ಪಡೆ ಆಗಬೇಕು ಅಂತ ಸೂಚನೆ ಕೊಟ್ಟರು ಎರಡು ಮುಕ್ಕಾಲು ನಾನು ಮನೆಯಲ್ಲಿದ್ದೆ ನಾನು ಡ್ರೆಸ್ ಕೂಡ ಹಾಕಿರಲಿಲ್ಲ ಮನೆಯ ಡ್ರೆಸ್ಸಲ್ಲಿದ್ದೆ ನಾನು ಎರಡು ಮುಕ್ಕಾಲಿಗೆ ತಾರತುರಿಯಲ್ಲಿ ಡ್ರೆಸ್ ಮಾಡಿ ನಾನು ಹೊರಟತ್ತು ಹ್ಞೂ ಮೂರುವರೆ ಗಂಟೆಗೆ ಬಿ ಜೆ ಪಿ ಕಚೇರಿಗೆ ಬರಲಿಕ್ಕೆ ಹೇಳಿದ್ದಾರೆ ಮೆಂಬರ್ಶಿಪ್ ತಗೊಳ್ಳಿಕ್ಕೆ ನಾಲ್ಕು ಗಂಟೆಗೆ ಸೇರ್ಪಡೆ ಹೋಟೆಲ್ ಕ್ಯಾಪಿಟಲ್ನಲ್ಲಿ ಹ್ಞೂ ಅಷ್ಟು ತಾರತುರಿಯಲ್ಲಿರುವಾಗ ನನಗೇ ಗೊತ್ತಾದದ್ದು ಎರಡು ಮುಕ್ಕಾಲು ಇನ್ನು ಯಶ್ಪಾಲ್ ಸೋಹಣರಿಗೆ ಶೋಭಾ ಕರಂದ್ಲಾಜಿಗೆ ರಘುಪತಿ ಭಟ್ರಿಗೆ ಎಲ್ಲಿಂದ ಆಹ್ವಾನ ಕೊಡಲಿಕ್ಕೆ ಆಗ್ತದೆ ಬಿಕಾಸ್ ಐ ಟುಕ್ ಅ ಫೈನಲ್ ಡಿಸಿಷನ್ ಅಟ್ ಟೂ ಫಾರ್ಟಿ ಫೈ ಬಟ್ ಮೈ ರೆಸಿಗ್ನೇಷನ್ ಲೆಟ್ ನನ್ನ ರಾಜೀನಾಮೆ ಪತ್ರವನ್ನು ಮುಂಚೆನೆ ತಯಾರು ಮಾಡಿ ಇಟ್ಟಿದ್ದೆ ಮಾನಸಿಕವಾಗಿ ಅದೇ ಅಗತ್ಯ ಬಿದ್ದರೆ ಅದನ್ನು ಉಪಯೋಗ ಮಾಡೋಣ ಅಂತ ಇಟ್ಕೊಂಡಿದ್ದೆ ಓಕೆ ಸೊ ನಾನು ಎರಡು ಮುಕ್ಕಾಲಿಗೆ ತೀರ್ಮಾನ ಮಾಡಿ ಮೂರು ಗಂಟೆಗೆ ರಾಜೀನಾಮೆ ಪತ್ರವನ್ನು ಡಿ ಕೆ ಶಿವಕುಮಾರ್ ಕಳಿಸಿ ಮೂರು ಕಾಲಿಗೆ ಏನೋ ಎಲ್ರಿಗೂ ಕಳಿಸಿ ಎ ಮೂರು ಮುಕ್ಕಲಿಗೆ ನಾನು ಮೆಂಬರ್ಶಿಪ್ ತಗೊಂಡು ಒಂದು ಗಂಟೆಯೊಳಗಾದಂಥ ವಿಚಾರಗಳು ಸೊ ಒಂದು ಗಂಟೆ ಒಳಗೆ ಸ್ಥಳೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಲಿ ಎಮ್ ಎಲ್ ಎಗಳನ್ನಾಗಲಿ ಇನ್ನೊಬ್ಬರನ್ನಾಗಲಿ ಮತ್ತೊಬ್ಬರನ್ನಾಗಲಿ ನನ್ನನ್ನೇ ಕರೆಸಿದ್ದು ಆ ತ ಆ ಸಮಯ ಅವಕಾಶ ಕಡಿಮೆ ಇತ್ತು ಬಾಕಿ ಅವ್ರನ್ನ ಕರ್ಸೋದು ಹೇಗೆ ಸಾಧ್ಯ ಅಂದರೆ ವೆರಿ ವೆಲ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಅಲ್ಲ ಇದು ಆದ ಪ್ರೋಗ್ರಾಮ್ ಅವಸರದಲ್ಲಿ ಆದ ಪ್ರೋಗ್ರಾಮ್ ಇಟ್ ವಾಸ್ ನಾಟ್ ನನಗೆ ಎರಡು ಮುಕ್ಕಲಿ ಮುಖ್ಯಮಂತ್ರಿಗಳ ಫೋನ್ ಬರುವ ತನಕ ಎರಡು ನಲ್ವತ್ತರವರೆಗೂ ನನಗೆ ಗೊತ್ತಿಲ್ಲ ನಾನು ಬಿ ಜೆ ಪಿ ಹೋಗ್ತೀನಿ ಅಂತ ಹಾಗಾಗಿ ಸ್ಥಳೀಯ ನಾಯಕರಿಗೆ ಆಹ್ವಾನ ಸಾಧ್ಯ ಆಗಿಲ್ಲ ನನಗೆ ಈಗ ಸುನಿಲ್ ಕುಮಾರ್ ಅಂತಹ ಕೆಲವೊಂದು ನಾಯಕರಿಗೆ ನಿಮ್ಮ ಬಿಜೆಪಿ ಸೇರ್ಪಡೆ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇದು ಸತ್ಯ ನಾನು ಯಾರು ಅಸಮಾಧಾನ ಇದ್ದಾರೆ ಯಾರು ಸಮಾಧಾನದಲ್ಲಿದ್ದಾರೆ ಅಂತ ವಿಮರ್ಶೆ ಮಾಡಲಿಕ್ಕಾಗ್ಲಿ ಹುಡುಕ್ಲಿಕ್ಕಾಗ್ಲಿ ನಾನು ಹೋಗಿಲ್ಲ ನಿಮ್ಮನ್ನು ಸೇರಿಸಿಕೊಂಡಿದ್ದಾರೆ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ಮತ್ತೆ ಪಕ್ಷ ಕೂಡ ನನ್ನನ್ನು ಸೇರ್ಪಡೆ ಮಾಡುವಾಗ ನನಗೆ ತಿಳಿದಾಗೆ ಉಡುಪಿಯಿಂದ ಡಿಲ್ಲಿಯವರೆಗೆ ಎಲ್ಲರ ಯಾರ ಒಪ್ಪಿಗೆಯನ್ನು ಪಡೀಬೇಕು ಅವರೆಲ್ಲರ ಒಪ್ಪಿಗೆಯನ್ನು ಪಡೆದೇ ನನ್ನನ್ನು ಸೇರಿಸಿದೆ ಅಂತ ನನಗೆ ಮಾಹಿತಿ ಇದೆ ಸೊ ಅಸಮಾಧಾನ ಎಲ್ಲ ಇರ್ತಿದ್ದರೆ ಅಷ್ಟು ಸುಲಭದಲ್ಲಿ ನಾನು ಸೇರ್ಪಡೆ ಆಗ್ತಿರಲಿಲ್ಲ ಎಸ್ ಮುಂದಿನ ಹಾದಿ ಏನು ಪ್ರಮೋದ್ ಮಧ್ವರಾಜ್ ಅವರದು ಕಾಪು ಕ್ಷೇತ್ರದಿಂದ ಎಮ್ ಎಲ್ ಎ ಟಿಕೆಟು ಎಮ್ ಸಿನೋ ಅಥವಾ ಎಂ ಪಿ ಚುನಾವಣೆಗೆ ಸ್ಪರ್ಧೆನೋ ನಾನು ಯಾವುದೇ ಬೇಡಿಕೆ ನಿಟ್ಟಿಲ್ಲ ಓಕೆ ಬಿ ಜೆ ಪಿಯವರು ಯಾವುದೇ ಆಫರನ್ನು ಕೊಟ್ಟಿಲ್ಲ ನಾನು ಇಷ್ಟೇ ಹೇಳಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲಿಗೆ ಇಪ್ಪತ್ತಿಪ್ಪತ್ತ್ಮೂರರಲ್ಲಿ ನೂರೈವತ್ತು ಸೀಟುಗಳು ಬಿ ಜೆ ಪಿ ಗೆಲ್ಲುವಲ್ಲಿ ನನ್ನ ಕಿಂಚಿತ್ ಅಲಿಲ ಸೇವೆ ಯಾಕಂದರೆ ನಾನು ಮೀನುಗಾರಿಕೆ ಮಂತ್ರಿ ಇದ್ದಾಗ ಮತ್ತು ನಮ್ಮ ಕುಟುಂಬ ನಮ್ಮ ತಂದೆ ತಾಯಿಯ ಕಾಲದಿಂದಲೂ ನಮ್ಮ ಮೀನುಗಾರರು ನಮ್ಮ ಸಮಾಜದವರು ಭಾಳಷ್ಟು ಸಭೆಸ್ತರು ಸಮಾಜದವರು ಉತ್ತರ ಕರ್ನಾಟಕದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಭಾಳ ಅಭಿಮಾನಿ ಇರತಕ್ಕಂಥ ಓಕೆ ನಾನು ಕೂಡ ಮೀನುಗಾರಿಕಾ ಮಂತ್ರಿ ಆಗಿದ್ದಾಗ ಇನ್ಲ್ಯಾಂಡ್ ಫಿಶರೀಸ್ ಪಾಲಿಸಿ ನಮ್ಮ ಸಮಾಜದವರಿಗೆ ಅನುಕೂಲ ಆಗುವಂಥ ಪಾಲಿಸಿಯನ್ನು ತಂದಿದ್ದೆ ಸೊ ಆ ಒಂದು ವಿಶ್ವಾಸ ಪ್ರೀತಿ ವಿಶ್ವಾಸ ಇರೋದ್ರಿಂದ ನಾನು ಹನಗಲ್ ಚುನಾವಣೆ ಬೈ ಇಲೆಕ್ಷನ್ನಲ್ಲಿ ಕೂಡ ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಲ್ಲಿ ಪ್ರಾಯಶಃ ನನಗೆ ಗೊತ್ತಿಲ್ಲ ನನ್ನ ಪರಿಣಾಮ ತುಂಬ ಬೀರಿ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತಕ್ಕಂಥ ಅಭಿಪ್ರಾಯ ಎರಡೂ ಪಕ್ಷದಲ್ಲೂ ಇದೆ ಓಕೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಇಲ್ಲ ನನ್ನಲ್ಲೇ ಅಣ್ಣಗಲ್ ಗೆಲ್ತು ಅಂತ ನಾನು ಹೇಳುವಂಥ ಒಂದು ವ್ಯಕ್ತಿ ವ್ಯಕ್ತಿ ಕೂಡ ಅಲ್ಲ ಆದರೆ ಅಲ್ಲಿ ಪರಿಣಾಮ ಬೀರಿದೆ ಅಂತ ಎರಡೂ ಪಕ್ಷದವರು ಒಪ್ಕೊಳ್ತಾರೆ ಸೊ ಹಾಗಾಗಿ ಎಲ್ಲೆಲ್ಲಿ ಬಿ ಜೆ ಪಿ ದುರ್ಬಲವಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲಿಯಾದರೂ ನನ್ನ ಪ್ರವೇಶದಿಂದ ನನ್ನ ಪ್ರಯತ್ನದಿಂದ ಎಲ್ಲಿಯಾದರೂ ಸೋಲುವಂಥ ಸೀಟುಗಳಲ್ಲಿ ಗೆಲ್ಲಿಸುವಂಥ ವ್ಯವಸ್ಥೆಗಳಿಗೆ ಆಗೋದಿದ್ದರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾನು ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟರೆ ಅವಕಾಶ ಕೊಟ್ಟರೆ ಆ ಕೆಲಸ ಮಾಡ್ತೇನೆ ಕಾರ್ಯಕರ್ತನಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಬಿ ಜೆ ಪಿಯವರು ಹೇಳಿದೆ ಎಸ್ ಆದರೆ ಒಂದು ಕಾಲದಲ್ಲಿ ಮತ್ತೆ ಆ ಟಿಕೆಟ್ ಬೇಕು ಈ ಟಿಕೆಟ್ ಬೇಕು ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಯಾವ ಬೇಡಿಕೆಯೂ ಇಟ್ಟಿಲ್ಲ ಅಲ್ಲ ಒಂದು ಕಾಲದಲ್ಲಿ ತಾವು ಇಲ್ಲಿ ಪ್ರಭಾವಿ ನಾಯಕರಾಗಿದ್ದಿರಿ ಸಚಿವರಾಗಿದ್ದಿರಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀರಿ ಹಾಗೆ ನಿಮ್ಮನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಒಂದಷ್ಟು ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಳ್ಳುವ ಬದಲಾಗಿ ಎಲ್ಲ ಕಡೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಕಾಪು ಕ್ಷೇತ್ರದಲ್ಲಿ ತಮ್ಮನ್ನು ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ ಆದರೆ ಅಲ್ಲಿ ಯಶ್ವಾಲ್ ಸುವರ್ಣ ಮತ್ತು ಸುರೇಶ್ ಶೆಟ್ಟಿ ಗುರ್ಮೆಯ ಒಂದಷ್ಟು ಅಭಿಮಾನಿ ಕಾರ್ಯಕರ್ತರು ಈ ವಿಚಾರಕ್ಕೆ ಸ್ವಲ್ಪ ಮುನಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಬಿ ಜೆ ಪಿಯವರಾಗಲಿ ಬಿ ಜೆ ಪಿಯಿಂದ ನನಗೆ ಕಾಪು ಕ್ಷೇತ್ರ ಅಂತ ಯಾರೂ ಸೂಚನೆ ಕೊಟ್ಟಿಲ್ಲ ನಾನು ಕೂಡ ಯಾವುದೇ ಬೇಡಿಕೆ ಇಟ್ಟಿಲ್ಲ ಸಾಧ್ಯ ಏನೋ ಸಾಧ್ಯತೆ ಇದೆ ಅಂತ ನಾವು ಅದರ ಬಗ್ಗೆ ಭಯಪಟ್ಟು ಆ ಭಯದ ಇದನ್ನ ಎಲ್ಲ ಏನೋ ಮೋಡವನ್ನು ನಮ್ಮ ತಲೆಯೊಳಗೆ ಇಟ್ಕೊಂಡು ಎಲ್ಲ ಇದು ಮಾಡುದಿದ್ರೆ ನಾನು ಒಂದು ಮಾತು ಹೇಳಿದ್ದೇನೆ ಬಿ ಜೆ ಬರುವಾಗ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಓಕೆ ಯಾರಿಗೂ ತೊಂದರೆ ಆಗಬಾರ್ದು ಆ ರೀತಿ ನಾನು ಬಿ ಜೆ ಪಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೇನೆ ಯಾಕಂದರೆ ಅವರು ಕೂಡ ತುಂಬ ಜನ ಪಕ್ಷಕ್ಕಾಗಿ ದುಡ್ದೇವರು ಇರ್ತಾರೆ ಓಕೆ ಸೊ ನಾನು ಬಂದಾಗ ಅವರ ಬಟ್ಲನ್ನು ಕಸಿಯುವಂಥದ್ದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ ಸೊ ಹಾಗಾಗಿ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಈಗಾಗಲೇ ಬಿ ಜೆ ಪಿಯವರಿಗೆ ಹೇಳಿದ್ದೇನೆ ಹಾಗಾಗಿ ಯಾರು ಕೂಡ ಆತಂಕ ಪಡೋಕ್ಕೆ ಅಗತ್ಯ ಇಲ್ಲ ಅಲ್ಲ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮನ್ನು ಬಳಸಿಕೊಳ್ಬೇಕಂತಿದ್ರೆ ಎಲ್ಲೊಂದು ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ಸೇರ್ಪಡೆಯಾಗಿ ಸೈಡ್ ಲೈನ್ ಆದ ರೀತಿಯಲ್ಲಿ ಆಗುತ್ತಾ ಅಂತ ಮುಂದಕ್ಕೆ ನನಗೆ ಅದೇ ಬೇಕು ಇದೇ ಬೇಕು ಅದೇ ಆಗಬೇಕು ಇದೇ ಆಗಬೇಕು ಅಂತ ನನಗೆ ಆಶೆ ಇಲ್ಲ ಯಾಕಂದರೆ ನಾನು ರಾಜಕಾರಣದಲ್ಲಿರುವುದು ಜನಸೇವೆ ಜನ ಸೇವೆ ಮಾಡಲಿಕ್ಕೆ ದುಡ್ಡು ಮಾಡಲಿಕ್ಕಲ್ಲ ಈಗ ದುಡ್ಡು ಮಾಡೋ ಉದ್ದೇಶ ಇರುವವರಿಗೆ ಸ್ಥಾನ ಬೇಕು ಅದು ಬೇಕು ಇದು ಬೇಕು ಅಂತ ಇರ್ತದೆ ಆಶೆ ನನಗೆ ಆ ಆಶಯಗಳು ಏನೂದೂ ಇಲ್ಲ ಜನರ ಸೇವೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪಕ್ಷ ಬೇಕು ಕಾಂಗ್ರೆಸ್ನಲ್ಲಿ ನನಗೆ ಉಸಿರು ಕಟ್ಟುವ ವಾತಾವರಣ ಉಡುಪಿ ಜಿಲ್ಲೆಯಲ್ಲಿ ಓಕೆ ಸೊ ನಾನು ಈ ಬೇರೆ ಪಕ್ಷವನ್ನು ಹೋಗಿ ಸೇರಲೇಬೇಕು ಅನಿವಾರ್ಯ ಆಯಿತು ನನಗೆ ಸೊ ಆ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಯಾವುದೇ ಆಶೆ ಆಕಾಂಕ್ಷಿಗಳಿಲ್ಲದೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಶ್ರೀಕೃಷ್ಣ ಹೇಳಿದ್ದಾರೆ ನಿನ್ನ ಕರ್ತವ್ಯ ಮಾತ್ರ ಮಾಡು ಫಲದ ಬಗ್ಗೆ ನೀನು ಯೋಚನೆ ಮಾಡೋದಲ್ಲ ನಾನು ತೀರ್ಮಾನ ಮಾಡ್ತೇನೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ ಸೊ ಫಲದ ಬಗ್ಗೆ ನಾನು ಪಕ್ಷಕ್ಕೆ ಮತ್ತು ದೇವರಿಗೆ ಬಿಡ್ತೇನೆ ಈಗ ಉಸಿರುಗಟ್ಟಿಸುವ ವಾತಾವರಣದ ಬಗ್ಗೆ ಬಹುಶಃ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನ ತಲುಪಿಸುವಂತ ಕೆಲಸವನ್ನ ಹಲವು ಬಾರಿ ಮಾಡಿದ್ರಿ ಈ ಸಂದರ್ಭದಲ್ಲಿ ಈಗ ಪಕ್ಷ ಬಿಟ್ಟು ಬಂದಿದ್ದೀರಿ ಸೊ ಏನದು ವಾತಾವರಣ ನೈಜತೆಯನ್ನ ಜನರಿಗೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಕಾಂಗ್ರೆಸ್ ಕಾರ್ಯಕರ್ತರು ಈಗಾದ್ರೂ ಗೊತ್ತಾಗ್ಬೋದಲ್ವ ಈಗ ಒಂದು ಪಕ್ಷವನ್ನು ನಾನು ಬಿಟ್ಟು ಬಂದ್ಮೇಲೆ ಆ ಪಕ್ಷವನ್ನ ಪೋಸ್ಟ್ ಮಾರ್ಟಮ್ ಮಾಡುದು ಉಂಟಲ್ಲ ಆ ಕೆಲಸ ನಂದಲ್ಲ ಈಗ ಸತ್ತ ಹೆಣ್ಣ ತಕೊಂಡು ಹೋಗಿ ಎಲ್ಲಿ ಎಲ್ಲ ಕುಯ್ತಾರಲ್ಲ ನಾನು ಅದನ್ನು ಯಾಕೆ ಆ ಕೆಲಸ ನನಗೆ ಯಾಕೆ ಕೊಡ್ತೀರಿ ನೀವು ಪೋಸ್ಟ್ ಮಾರ್ಟಮ್ ಮಾಡುವ ಕೆಲಸ ಪೋಸ್ಟ್ ಮಾರ್ಟಮ್ ಮಾಡುವ ಕೆಲಸವನ್ನು ನನಗೆ ಕೊಡಬೇಡ್ರಿ ದಯವಿಟ್ಟು ಗೊತ್ತಾಯ್ತಲ್ಲ ನಾನು ಪಕ್ಷದಲ್ಲಿ ಇರುವಾಗಲೂ ಕೂಡ ಒಂದು ಶಬ್ದ ನನಗೆ ತೊಂದರೆ ಆಗ್ತಿದೆ ಅಂತ ಬಹಿರಂಗವಾಗಿ ಹೇಳಲಿಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಡ್ಯಾಮೇಜ್ ಆಗುತ್ತೆ ನಾಲ್ಕು ಕೋಣೆಯ ಒಳಗೆ ಲೀಡರ್ಸಿಗೆ ಹೇಳಿದೆ ಬಿಟ್ಟರೆ ಎಲ್ಲಿಯಾದರೂ ಬಹಿರಂಗವಾಗಿ ಪತ್ರಿಕಾ ಹೇಳಿಕೆ ಕೊಟ್ಟದ್ದಾಗಲಿ ಬಹಿರಂಗವಾದ ಸಭೆಗಳಲ್ಲಿ ಮಾತಾಡಿದಾಗ ನಾನು ಮಾಡಲಿಲ್ಲ ಒಂದು ಪಕ್ಷದಲ್ಲಿದ್ದ ಮೇಲೆ ಅದರ ಶಿಸ್ತಿಗೆ ನಾನು ಅನುಗುಣವಾಗಿ ಸೊ ಹಾಗಾಗಿ ನನ್ನ ಪಕ್ಷದಿಂದ ಎಷ್ಟು ನನಗೆ ಸ್ಥಳೀಯವಾಗಿ ತೊಂದರೆ ಆದರೂ ಕೂಡ ಅದನ್ನು ಬಹಿರಂಗವಾಗಿ ಪಕ್ಷದಲ್ಲಿ ಇರುವಾಗ ಹೇಳಲಿಲ್ಲ ಪಕ್ಷ ಬಿಟ್ಟು ಬಂದ ಮೇಲೆ ನಾನು ಯಾಕೆ ಹೇಳ್ಬೇಕು ಅದನ್ನು ಯಾಕೆ ನೀವು ಹೇಳಿಸ್ತೀರಿ ಅಲ್ಲ ಒಂದಷ್ಟು ಒಪಿನಿಯನ್ಗಳು ನೋಡಿ ಪಕ್ಷ ಬಿಟ್ಟು ಹೋದದ್ದೇ ಒಳ್ಳೇದಾಯಿತು ಅಂತ ಕೆಲವರು ಮಾತಾಡಿಕೊಳ್ತೀವಿ ಅವರು ಸಂತೋಷದಲ್ಲಿ ಇರಲಿ ಅವರು ಸಂತೋಷದಿಂದ ತೇಲಾಡ್ಲಿ ಅವರಿಗೆ ಶುಭವನ್ನ ಕೊಡ್ತೇನೆ ನಾನು ಕಮೆಂಟ್ ಇಲ್ಲ ಅವರ ಬಗ್ಗೆ ಶುಭವನ್ನು ಕೊಡ್ತೇನೆ ಅವರಿಗೆ ಅವರಿಗೆ ಅವರ ಹೆಚ್ಚಿನ ಅಂಶ ನನ್ನನ್ನು ತೊಲಗಲಿ ಅಂತ ಹೇಳುವವರಿಗೆ ಏನೋ ಆಶಯ ಆಕಾಂಕ್ಷಿಗಳಿರಬೇಕು ಎಮ್ ಎಲ್ ಎ ಆಗೋದು ಎಂ ಪಿ ಎಲ್ಲ ಇರಬೇಕು ದೇವರು ಮುಂದಿನ ದಿವಸಗಳಲ್ಲಿ ಅವರ ಆಶೆಯನ್ನು ಈಡೇರಿಸಲಿ ಪ್ರಮೋದ್ ಮಧ್ವರಾಜ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಂದರೆ ಶಾಸಕನಾಗಿದ್ದಾಗ ಮತ್ತು ಸಚಿವನಾಗಿದ್ದಾಗ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಡೌಟ್ ಇಲ್ಲ ಆದರೆ ಕಾರ್ಯಕರ್ತರನ್ನು ರೀಚ್ ಆಗ್ತಿರಲಿಲ್ಲ ಅನ್ನುವಂಥದ್ದು ಒಂದಷ್ಟು ಮಾತು ನೋಡಿ ನಾನು ದೇವರಲ್ಲ ನಾನು ಎಮ್ ಎಲ್ ಇದ್ದಾಗ ಮಿನಿಸ್ಟ್ರಿ ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ನನಗೆ ಕ್ಷೇತ್ರದ ಕೆಲಸ ಇತ್ತು ಕ್ಷೇತ್ರದ ಕೆಲಸ ಮಾಡುವಾಗ ಪುನಃ ಕಾರ್ಯಕರ್ತರು ಅವರು ಇವರನ್ನು ನಾನು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನಾನು ಐದು ವರ್ಷ ಸಂಪೂರ್ಣವಾಗಿ ಕ್ಷೇತ್ರದ ಕೆಲಸ ಮಾಡ್ತಿದ್ದೆ ಕಾರ್ಯಕರ್ತರು ಹೇಳಿದ ಕೆಲಸವನ್ನು ಮಾಡ್ತಿದ್ದೆ ಈಗ ರಸ್ತೆಯಲ್ಲಿ ಆಗಬೇಕು ಇನ್ನೊಂದು ಹೇಳಬೇಕು ಕಾರ್ಯಕರ್ತರು ಪಟ್ಟಿ ಕೊಡೋದು ಹೌದು ಅದು ಮೇಲೆ ಆಕಾಶದಿಂದ ಬೀಳೋದಲ್ಲ ಸೊ ಅವ್ರು ಹೇಳಿದ ಕೆಲಸ ಯಾವುದೆಲ್ಲ ಆಗ್ತದೆ ಅದನ್ನು ಮಾಡಿದ್ದೇನೆ ಮತ್ತೆ ಅವರನ್ನು ಹೋಗಿ ಎಲ್ಲ ಅವರ ಮನೆಗೆ ಹೋಗಿ ಎಲ್ಲ ಇದು ಮಾಡಿ ಉಪಚಾರ ಮಾಡಲಿಕ್ಕೆ ನನಗೆ ಸಮಯ ಇರಲಿಲ್ಲ ಒಬ್ಬ ಎಮ್ ಎಲ್ ಎ ಮತ್ತು ಮಿನಿಸ್ಟ್ರಾಗಿದ್ದಾಗ ಎಷ್ಟು ಕೆಲಸ ಇದೆ ಅಂತ ಅದು ಆದವರಿಗೆ ಮಾತ್ರ ಗೊತ್ತು ಆಗದವ್ರಿಗೆ ಗೊತ್ತಾಗೋದಿಲ್ಲ ಒಂದು ಬೆಳಗ್ಗೆ ಹೊರಟ್ರೆ ರಾತ್ರಿ ತನಕ ನಮ್ಗೆ ಕೆಲಸ ಇರುತ್ತೆ ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ ಆದರೆ ಈ ಕೊರೋನಾ ಟೈಮ್ನಲ್ಲೂ ಕೂಡ ತಾವು ಸ್ವಲ್ಪ ಹೊರಗೆ ಬಂದಿಲ್ಲ ರೀಚ್ ಆಗೋ ಪ್ರಯತ್ನ ಈಗ ಕೊರೋನಾ ಟೈಮ್ನಲ್ಲಿ ಕಿಟ್ಗಳ ವಿತರಣೆ ಮಾಡುವಾಗ ನಿಮ್ಮ ಹತ್ರ ದುಡ್ಡು ತಗೊಂಡು ನಾನು ಕಿಟ್ ಕೊಡುವ ಅಭ್ಯಾಸ ನನಗಿಲ್ಲ ನನಗೆ ವ್ಯಾವಹಾರಿಕವಾಗಿ ನನಗೆ ಕಷ್ಟ ಇದೆ ವ್ಯವಹಾರಿಕ ಈಗ ನಾನು ಎಲ್ಲ ಕಡೆಯಲ್ಲಿ ಕಿಟ್ ಕೊಡಬೇಕಿದ್ರೆ ನಾನು ಒಂದು ಹತ್ತು ಹೋಗಿ ಫೋಟೋ ತೆಗೆಸಿ ಕಿಟ್ ಕೊಡಲಿಕ್ಕಾಗುತ್ತಾ ನಾನು ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರದ ನಲ್ವತ್ತು ಸಾವಿರ ಜನರಿಗೆ ಕಿಟ್ ಕೊಡಬೇಕು ಆ ಕಿಟ್ಟಿಗೆ ಎಷ್ಟಾಗ್ತದೆ ಲೆಕ್ಕ ಹಾಕಿದರೆ ಹನ್ನೆರಡು ಕೋಟಿ ರೂಪಾಯಿ ಆಗ್ತದೆ ನನ್ನ ಹತ್ರ ಹನ್ನೆರಡು ಕೋಟಿ ಇರ್ತಿರಿದ್ರೆ ಮಾಡ್ತಿದ್ದೆ ನನ್ನ ಹತ್ರ ಆರ್ಥಿಕ ಪರಿಸ್ಥಿತಿ ಕೆ ಚೆನ್ನಾಗಿ ಇಲ್ಲದಾಗ ನಿಮ್ಮ ಕಿಶೆಯಿಂದ ತೆಗೆದು ನಾನು ಕಿಟ್ಟು ಕೊಡುವುದು ಅದು ದೊಡ್ಡತನ ಅಲ್ಲ ಅದು ನನಗೆ ಅರ್ಥ ನನಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ ನನ್ನ ಹತ್ರ ದೇವರು ದುಡ್ಡು ಕೊಟ್ಟಿದ್ದರೆ ನನ್ನ ದುಡಿಮೆಯ ಹಣದಿಂದ ದೇವರು ದುಡ್ಡು ಕೊಟ್ಟಿದ್ರೆ ನಾನು ಅದನ್ನು ಹಂಚ್ತೇನೆ ದೇವರು ನನಗೆ ಸ್ವಲ್ಪ ಏರು ತಗ್ಗೆ ಎಲ್ಲರಲ್ಲೂ ಇರ್ತದಲ್ಲ ಎಲ್ಲರ ಜೀವನದಲ್ಲಿ ಅನುಕೂಲವೂ ಬರುತ್ತದೆ ಅನನ್ಕನುಕೂಲವೂ ಬರುತ್ತದೆ ಅಂಥ ಪರಿಸ್ಥಿತಿಯಲ್ಲಿ ನನ್ನ ವ್ಯಾವಹಾರಿಕವಾದಂಥ ಇದು ಸರಿ ಇಲ್ಲದಾಗ ನಾನು ಅದನ್ನು ಮಾಡಲಿಕ್ಕೆ ನನ್ನ ಹತ್ರ ಆಗಲಿಲ್ಲ ಅದಕ್ಕಿಂತ ಮೊದಲು ನನ್ನ ಹತ್ರ ದೇವರು ಕೊಟ್ಟಾಗ ಬೇಕಾದಷ್ಟು ಸಹಾಯ ಮಾಡಿದ್ದೇನೆ ನಿರಂತರವಾಗಿ ಸಹಾಯ ಮಾಡುವಷ್ಟು ದೊಡ್ಡ ಕುಬೇರ ನಾನಲ್ಲ ಆದರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಆರೋಪ ಮಾಡಿರುವಂಥದ್ದು ಪ್ರಮೋದ್ ಮಧ್ವರಾಜ್ ಅವ್ರದ್ದು ಸಂಪರ್ಕ ಸೂಟು ಬೂಟು ದಾರಿಗಳ ಜೊತೆ ಕಾರ್ಯಕರ್ತರ ಜೊತೆ ಇಲ್ಲ ಅಂತ ಹೇಳಿ ಅದು ಈಗ ಹಾಗೆ ಹೇಳುವವರು ಸೂಟು ಬೂಟು ಯಾರಿದ್ದಾರೆ ನಾನನ್ನು ಈಗ ನೀವೊಬ್ಬರು ಸೂಟ್ ಹಾಕೋದು ನೋಡ್ತಾ ಇದ್ದೇನೆ ಬಿಟ್ಟರೆ ಉಡುಪಿಯಲ್ಲಿ ಸೂಟು ಬೂಟು ಹಾಕುವವರು ಯಾರಿದ್ದಾರೆ ಒಂದು ಇದ್ದಾರೆ ನಾನು ಅಂಥವರ ಸಂಪರ್ಕ ಇಡಲಿಲ್ಲ ನಾನು ನಿರಂತರವಾಗಿ ಜನರ ಮಧ್ಯ ಇದ್ದವ ಸೊ ಇದನ್ನೆಲ್ಲ ಸುಮ್ಮನೆ ಆರೋಪ ಮಾಡ್ತಾರೆ ಅಂದರೆ ಮನಸ್ಸಿಲ್ಲದವರು ಮನಸ್ಸಿಲ್ಲದ ಗಂಡ ಹೆಂಡತಿ ಬಗ್ಗೆ ಮನಸ್ಸಿಲ್ಲದ ಮೊಸರಿನಲ್ಲಿ ಕಲ್ಲು ಅಂತ ಹೇಳ್ತಾನಲ್ಲ ಅಂತ ವ್ಯಕ್ತಿತ್ವ ಅಂತ ನಾನು ಅವರನ್ನ ಅವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಇನ್ನೊಂದು ಪ್ರಶ್ನೆ ಪ್ರಮೋದ್ ಮದುವರಾಜ್ ಅವರೇ ಕಳೆದ ಒಂದು ಎರಡು ಮೂರು ದಿವಸಗಳಿಂದ ಒಂದು ವಿಡಿಯೋ ಹರಿದಾಡ್ತಾ ಆಗಿದೆ ರಾಮನು ಮಾಂಸಾಹಾರಿ ಕೃಷ್ಣನು ಮಾಂಸಾಹಾರಿ ಅನ್ನುವಂತ ತಮ್ಮ ಹೇಳಿಕೆ ಈಗಲೂ ಆ ಹೇಳಿಕೆಗೆ ಬದ್ಧರಾಗಿದ್ದೀರಾ ನೋಡಿ ನಾನು ಬನ್ನಂಜೆ ಗೋವಿಂದಾಚಾರ ಪ್ರವಚನ ಕೇಳ್ತೇವೆ ಕೇಳುವವ ಬನ್ನಂಜೆ ಗೋವಿಂದಾಚಾರ್ಯ ಆ ಮಾತನ್ನು ಹೇಳುವುದನ್ನು ನಾನು ಕೇಳಿದ್ದೆ ಓಕೆ ಅವರ ಪ್ರವಚನದಲ್ಲೇ ನಾರಾಯಣಗುರು ಸಂಘದಲ್ಲೇ ಹೇಳಿದಂಥ ಮಾತು ಅವರನ್ನು ಉಲ್ಲೇಖ ಮಾಡದೆ ನಾನು ವಾಲ್ಮೀಕಿ ಜಯಂತಿಯ ದಿವಸ ಅದನ್ನು ಉಚ್ಚಾರ ಮಾಡಿದ್ದೆ ಅದರ ನಂತರ ಅದು ದೊಡ್ಡ ಕಾಂಟ್ರವರ್ಸಿ ಆಯಿತು ಅದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯ ಉತ್ತರ ಕೊಟ್ಟರು ಓಕೆ ಬನ್ನಂಜೆ ಗೋವಿಂದಾಚಾರ್ಯಗಿಂತ ಶ್ರೇಷ್ಠವಾದ ವಿದ್ವಾಂಸರು ಯಾರೂ ಇಲ್ಲ ಸೊ ಬನ್ನಂಜೆ ಗೋವಿಂದಾಚಾರ್ಯರು ಅದನ್ನು ಉತ್ತರ ಕೊಟ್ಟರು ಯಾಕಂದರೆ ನನ್ನ ಕಿವಿಗೆ ಹಾಕಿದ್ದು ಅವರೇ ನಾನು ಹೇಳಿಕೆ ಕೊಟ್ಟ ಮೇಲೆ ಅದಕ್ಕೆ ಉತ್ತರ ಕೊಟ್ಟವರು ಅವರೇ ಓಕೆ ಸೊ ಹಾಗಾಗಿ ಒಂದು ವೇಳೆ ಯಾರ್ದಾದ್ರೂ ಮನಸ್ಸಿಗೆ ಅದರಿಂದ ನೋವಾಗಿದ್ದರೆ ನಾನು ಬೇಷರ ಕ್ಷಮೆ ಕೇಳ್ತೀನಿ ಅಂದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಬಿಜೆಪಿ ಅಂತ ಅಲ್ಲ ನನಗೆ ಈಗ ಪ್ರಶ್ನೆ ಇಷ್ಟವರೆಗೆ ಅದನ್ನು ಕೇಳಲಿಲ್ಲ ಇವತ್ತು ಕೇಳಿದ್ರೆ ಅದಕ್ಕೆ ಬೇಷರ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ರೆ ನನಗೆ ಅನ್ನಿಸ್ತಾ ಇದೆ ಎಲ್ಲೊಂದು ಕಡೆ ಈ ಥರ ಹೆಕ್ಕಿ ಹೆಕ್ಕಿ ನಿಮ್ಮ ಹಳೆಯ ವಿಡಿಯೋಗಳನ್ನ ಬಿಜೆಪಿಯ ಯಾವುದೋ ಒಂದು ಐ ಟಿ ಸೆಲ್ ಮಾಡ್ತಾ ಇದ್ದೇನೆ ಹೇಳಿ ಆಗದವರು ಆಗದವರು ನೋಡಿ ಯಾರು ಕೂಡ ನನ್ನನ್ನು ಟೀಕೆ ಮಾಡ್ಬೋದು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಬೋದು ಏನೋ ಮಾಡ್ಬೋದು ಅವರು ಒಂದು ವೇಳೆ ನನ್ನ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ಮಾಡ್ತಾ ಇದ್ರೆ ಕರ್ಮದ ಫಲವನ್ನು ಯಾರೇ ಆಗಲಿ ಅವರು ಅನುಭವಿಸ್ತಾರೆ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಹಾದಿ ಇಪ್ಪತ್ತಿಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಗೆ ನೂರೈವತ್ತು ಸ್ಥಾನವನ್ನು ಗೆಲ್ಲಿಸಿಕೊಡುವಂಥ ಆ ಗುರಿ ನನ್ನದಾಗಿದೆ ಮತ್ತು ನನ್ನ ವಿರೋಧಿಗಳು ಅವರ ಗುರಿ ನನ್ನನ್ನೇ ಎಲ್ಲ ಟಾರ್ಗೆಟ್ ಮಾಡೋದಿದ್ದರೆ ಮಾಡ್ಕೊಂಡು ಹೋಗಲಿ ಒನ್ ಫಿಫ್ಟಿ ಟಾರ್ಗೆಟ್ ಬಗ್ಗೆ ಮಾತಾಡ್ತಾ ಇದ್ರಿ ಇತ್ತೀಚಿನ ಹಿಜಾಬ್ ವಿವಾದ ಅದು ಕೂಡ ಉಡುಪಿಯಲ್ಲೇ ಹುಟ್ಟುಕೊಂಡಿತು ಆನಂತರ ವ್ಯಾಪಾರದ ವಿಚಾರದಲ್ಲಿ ನಿರ್ಬಂಧಗಳು ಇನ್ನಿತರ ಒಂದಷ್ಟು ಇಶ್ಯೂಸ್ಗಳು ಬಿ ಜೆ ಪಿಗೆ ಎಲ್ಲೋ ಒಂದು ಕಡೆ ಮುಂದಿನ ಚುನಾವಣೆಯಲ್ಲಿ ಪ್ಲಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ನಾ ನೋಡಿ ಸರ್ಕಾರ ಇದರ ಬಗ್ಗೆ ಎಲ್ಲ ತೀರ್ಮಾನ ಮಾಡಬೇಕು ಯಾವುದ್ರ ಬಗ್ಗೆ ಯಾವುದ್ರ ವಿಚಾರ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಏನು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಯಾವುದೇ ವಿಚಾರದಲ್ಲಿ ಓಕೆ ಅದನ್ನು ಹೋಗಿ ಸರ್ಕಾರ ಮಾಡಿದ್ದು ಸರಿ ಇಲ್ಲ ಅಂತ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದವರಿಗೂ ಕೋರ್ಟ್ ಇನ್ನೂ ಕೂಡ ಅಂತಿಮ ತೀರ್ಮಾನ ಕೊಟ್ಟಿಲ್ಲ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅದರ ಪರ ಅಥವಾ ವಿರೋಧದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬರೋದು ನನಗೆ ಅಗತ್ಯ ಇಲ್ಲ ಮತ್ತು ಅದರಿಂದ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅಂತಕ್ಕಂಥ ಲೆಕ್ಕಾಚಾರ ಕೂಡ ನಾನು ಹಾಕಲಿಕ್ಕೆ ಬಯಸೋದಿಲ್ಲ ಆದರೆ ತಮ್ಮ ಪ್ರಕಾರ ಬಿ ಜೆ ಪಿಗೆ ಈ ಬಾರಿ ಆಡಳಿತದ ಅವಧಿಯಲ್ಲಿ ಕೊಟ್ಟಿರುವಂತಹ ಕೆಲಸ ಕಾರ್ಯಗಳೇ ಮುಂದಿನ ಚುನಾವಣೆಗೆ ಪ್ಲಸ್ ಆಗುತ್ತೆ ಅಲ್ಲ ಈಗ ಅಥವಾ ಮೋದಿ ಚುನಾವಣೆಯಲ್ಲಿ ನಾನು ಹೇಳ್ತೀನಿ ಈಗ ಎರಡು ವರ್ಷ ಕೋವಿಡ್ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ಹೇಗೆ ಕಷ್ಟ ಆಯಿತು ಸರ್ಕಾರಕ್ಕೆ ಅಷ್ಟೇ ಕಷ್ಟ ಆಗಿದೆ ಹೌದು ಆದಾಯ ಬರಲಿಲ್ಲ ತೆರಿಗೆಗಳು ಬರಲಿಲ್ಲ ಖರ್ಚು ಜಾಸ್ತಿ ಆಯಿತು ಆಸ್ಪತ್ರೆಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಒಂದು ಕ್ಲಿಷ್ಟಕರವಾದಂಥ ಸಿಚುವೇಶನ್ ಅಲ್ಲಿ ಕೂಡ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿಯವರಾಗ್ಲಿ ಟೀಕೆ ಹೊರಗೆ ಇದ್ದು ಟೀಕೆ ಮಾಡೋದು ಸುಲಭ ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅದಾಯಿತು ಇದಾಯಿತು ಅಂತ ಟೀಕೆ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಸ್ವತಃ ಅವರೇ ಇರ್ತಿದ್ರು ಅಧಿಕಾರದಲ್ಲಿ ಅಥವಾ ನಾವೇ ಅಧಿಕಾರದಲ್ಲಿ ಇರ್ತಿದ್ರೆ ಆ ಸಂದರ್ಭದಲ್ಲಿ ದುಡ್ಡೇ ಇಲ್ಲದಿದ್ದರೆ ಏನು ಮಾಡ್ತೀರಿ ಯಾರು ಮುಖ್ಯಮಂತ್ರಿ ಆದರೂ ಆಕಾಶದಿಂದ ದುಡ್ಡು ಬೀಳುತ್ತಾ ಆ ಒಂದು ಕಠಿಣವಾದ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಭಾಯಿಸಿದ ರೀತಿ ಇದೆಯಲ್ಲ ಅದನ್ನು ನಾವು ಮೆಚ್ಚಲೇಬೇಕು ಮತ್ತೊಂದು ಕಡೆ ಮೋದಿ ಆಡಳಿತದ ಬಗ್ಗೆ ಕೂಡ ತಾವು ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ ಈಗ ನಾವು ಕಳೆದ ಕರ್ನಾಟಕದ ಚುನಾವಣೆ ನೋಡಿದ್ದೇವೆ ಲೋಕಸಭಾ ಚುನಾವಣೆ ಕೂಡ ನೋಡಿದ್ದೇವೆ ಎಲ್ಲೊಂದು ಕಡೆ ಮೋದಿ ವೇವ್ ಅಥವಾ ಮೋದಿ ನಾಯಕತ್ವವನ್ನು ಒಪ್ಪಿಕೊಂಡೆ ಸ್ಥಳೀಯವಾಗಿ ಯಾರೇ ಓಟ್ನಿಗೆ ನಿಂತರೂ ಕೂಡ ಮೋದಿ ಹೆಸರಿನಲ್ಲಿ ಓಟ್ ಹಾಕಿದ್ದನ್ನು ನಾವು ನೋಡಿದ್ದೇವೆ ಆದರೆ ಈ ಬಾರಿಗೆ ನೋಡಿದಾಗ ಸ್ವಲ್ಪ ಮೋದಿ ವೇವ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಹೇಳಿ ಈಗ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಈಗ ಪ್ರಸ್ತುತವಾಗಿ ಕೇಳಿ ಬರೋ ಹೆಸರು ಯೋಗಿ ನಾನು ಇದರಲ್ಲಿ ಬಿಜೆಪಿಯಲ್ಲಿ ಕೇಳುವುದಲ್ಲ ಬಿಜೆಪಿಯ ಹೊರಗೆ ನಾಯಕತ್ವದಲ್ಲಿ ಬಿಜೆಪಿಯ ಹೊರಗೆ ಓಕೆ ಯಾರಿದ್ದಾರೆ ಮೋದಿಯವರು ಪ್ರಧಾನಮಂತ್ರಿ ಅಲ್ಲ ಅಂತಾದರೆ ವಿರೋಧ ಪಕ್ಷದವರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ರಾಹುಲ್ ಗಾಂಧಿ ಮೋದಿ ಮತ್ತು ರಾಹುಲ್ ಗಾಂಧಿಯನ್ನು ಕಂಪೇರ್ ಮಾಡಿದರೆ ಮೊನ್ನೆವರೆಗೆ ನನ್ನ ಲೀಡರ್ ಅವರು ಯಾರು ರಾಹುಲ್ ಗಾಂಧಿ ಹೌದು ಸೊ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ಮೋದಿಯವರ ವರ್ಚಸ್ಸಿಗೂ ರಾಹುಲ್ ಗಾಂಧಿಯವರ ವರ್ಚಸ್ಸನ್ನು ಕಂಪೇರ್ ಮಾಡಿದಾಗ ಜನ ಏನು ಡಿಸೈಡ್ ಮಾಡ್ತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಗೊತ್ತಿದೆ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡ್ತಾರೆ ಅಂದರೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಅಂದರೆ ಅದು ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಸ್ಥಳೀಯ ಮಟ್ಟದ ತನಕ ಕೆಲವೊಂದು ಕಡೆ ಇದೇ ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗ್ತಾ ಇದೆ ಅದನ್ನು ಸರಿಪಡಿಸದೆ ಹೋದರೆ ಕಾಂಗ್ರೆಸ್ ಮತ್ತೆ ಮುಳುಗುವ ಹಡಗಾಗುತ್ತೆ ಇನ್ನು ಸ್ವಲ್ಪ ವರ್ಷ ಹೋದರೆ ಇತಿಹಾಸದ ಪಠ್ಯಪುಸ್ತಕದಲ್ಲಿ ಕಾಂಗ್ರೆಸ್ನ ಬಗ್ಗೆ ಓದಬೇಕಾದ ಪರಿಸ್ಥಿತಿ ಬರ್ಬೋದಾ ನಾನು ಆ ಒಂದು ಪಕ್ಷವನ್ನು ಬಿಟ್ಟು ಬಂದ ಮೇಲೆ ಆ ಪಕ್ಷದ ಬಗ್ಗೆ ಭಾಳ ಕೀಳಾಗಿ ಮಾತಾಡೋದು ನನ್ನ ಮನಸ್ಸು ಒಪ್ಪುವುದಿಲ್ಲ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕು ಏನು ಮಾಡಬಾರ್ದು ಈಗ ಇನ್ನೂ ಅವರ ಆಂತರಿಕ ವಿಚಾರ ನಾನು ಪಕ್ಷದಿಂದ ಹೊರಗೆ ಬಂದಿದ್ದೆ ಅಲ್ಲ ಎರಡನೇ ಪ್ರಬಲ ಪಕ್ಷವಾಗಿ ನಮ್ಮ ದೇಶದಲ್ಲಿ ಈಗ ಆಮ್ ಆದ್ಮಿ ಹೊರಹೊಮ್ಮತಾ ಇದೆ ಅದು ಆಮ್ ಆದ್ಮಿಯೋ ಇನ್ನೊಂದೋ ಮತ್ತೊಂದು ನನಗೆ ಗೊತ್ತಿಲ್ಲ ಆದರೆ ಆಯಾ ಈಗ ನಾನು ಬಿ ಜೆ ಪಿಯಲ್ಲಿದ್ದೇನೆ ನನ್ನನ್ನು ಬಿ ಜೆ ಪಿ ಬಗ್ಗೆ ಪ್ರಶ್ನೆ ಕೇಳಿದರೆ ನಾನು ಹೇಳಬಲ್ಲೆ ಇನ್ನು ನೀವು ಕಾಂಗ್ರೆಸ್ನ ಬಗ್ಗೆ ಪ್ರಶ್ನೆ ಕೇಳಿದರೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ನಲ್ಲಿದ್ದರು ಶಾಸಕರಾಗಿದ್ದರು ಸಚಿವರಾದರು ಬಿ ಜೆ ಪಿಗೆ ಬಂದರು ಪೋಷಕ ಇಲ್ಲೂ ಕೂಡ ಏನಾದರೂ ತಾವು ಬಯಸಿದ ರೀತಿಯಲ್ಲಿ ತಮಗೆ ಅವಕಾಶಗಳು ಸಿಗದೇ ಹೋದರೆ ಮುಂದಿನ ಹಾದಿ ಆಮ್ ಆದ್ಮಿನ ಈಗ ನಾನು ನಿರೀಕ್ಷೆ ಇಟ್ಟರೆ ಅಲ್ವಾ ನನಗೆ ನಿರಾಶೆ ಆಗೋದು ನಿರೀಕ್ಷೆ ಇಟ್ಟಿಲ್ಲ ಅಂದರೆ ನಿಮಗೆ ಯಾವ ಭಾಷೆಯಲ್ಲಿ ಹೇಳಬೇಕು ನಾನು ನಿರೀಕ್ಷೆ ಇಟ್ಕೊಂಡು ಬಂದಿದ್ರೆ ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ನಾನು ನಿರಾಶೆ ಆಗ್ತೇನೆ ಓಕೆ ನಿರೀಕ್ಷೆ ಇಲ್ಲದವನಿಗೆ ನಿರಾಶೆ ಎಲ್ಲಿ ಬರ್ತದೆ ಅಲ್ಲ ಅಧಿಕಾರವನ್ನು ನೋಡಿದವರು ನೀವು ಹಾಗಾಗಿ ನೋಡಿ ನಾವು ಅಧಿಕಾರವನ್ನು ದುಡ್ಡು ಮಾಡಲಿಕ್ಕೆ ಉಪಯೋಗ ಮಾಡಿದ್ದವರಲ್ಲ ಅದನ್ನು ಒಪ್ಪಿಕೊಳ್ತೇನೆ ನಾನು ಅಧಿಕಾರವನ್ನು ಜನರ ಸೇವೆಗಾಗಿ ಉಪಯೋಗ ಮಾಡಿದವರು ಗೊತ್ತಾಯ್ತಲ್ಲ ಜನರ ಸೇವೆಗೆ ಪ್ರಮೋದ್ ಮಧುರಾಜ್ ಸೂಕ್ತ ಅಂತ ಬಿ ಜೆ ಪಿಗೆ ಕಂಡ್ರೆ ಅವರು ಮುಂದಿನ ದಿವಸಗಳಲ್ಲಿ ಅವಕಾಶ ಜವಾಬ್ದಾರಿ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀನಿ ನಾನು ಸನ್ಯಾಸಿ ಅಲ್ಲ ಅಲ್ಲ ವಯಸ್ಸು ಇದೆ ನಾಯಕತ್ವ ನಾನು ಸನ್ಯಾಸಿ ಅಲ್ಲ ಹೌದು ಆದ್ರೆ ನನಗೆ ಅದೇ ಕೊಡಿ ಇದೇ ಕೊಡಿ ಅಂತ ಬೇಡಿಕೆ ಮಾತ್ರ ನಾನು ಸಲ್ಲಿಕೆ ಮಾಡೋದಿಲ್ಲ ವಯಸ್ಸಿದೆ ನಾಯಕತ್ವ ಇದೆ ಹಿಂದಿನ ಬಾರಿ ಅಧಿಕಾರ ನಡೆಸಿದ ಅನುಭವ ಇದೆ ಈಗ ನಿಮಗೆ ನನ್ನ ಬಗ್ಗೆ ನಿಮಗೆ ಇಷ್ಟು ಗೊತ್ತಿರುವಾಗ ಬಿಜೆಪಿಯಲ್ಲಿ ಇರುವವರಿಗೆ ಗೊತ್ತಿರೋದು ತುಂಬಾ ಗೊತ್ತಿದೆ ಬಟ್ ಇದ್ದವರಿಲ್ಲಿ ಅಡ್ಡ ಅಡ್ಡಕಾಲು ಹಾಕಿದ್ರೆ ಈಗ ಬಿಜೆಪಿಯ ಸಿಸ್ಟಮೇ ಬೇರೆ ಅಲ್ಲಿ ಒಬ್ಬರ ಪೊಟೆನ್ಷಿಯಲನ್ನು ಅರ್ಥ ಮಾಡ್ಕೊಳ್ತಾರೆ ಓಕೆ ಅವನನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆ ಪೊಟೆನ್ಷಿಯಲ್ ಇದ್ದರೆ ಅವನನ್ನು ಹೊಟ್ಟೆ ಕಿಚ್ಚು ಪಡುವವರೇ ಹೆಚ್ಚು ತುಳಿಲಿಕ್ಕೆ ನೋಡ್ತಾರೆ ನಾನು ಇದನ್ನು ಅನುಭವದಿಂದ ಹೇಳುವಂಥ ಓಕೆ ಸೊ ಹಾಗಾಗಿ ಈಗ ನಾನು ಹಾನಗಲ್ ಬೈ ಇಲೆಕ್ಷನಿಗೆ ಹೋಗಿ ಕೆಲಸ ಮಾಡಿದೆ ಒಂದು ಏಳೆಂಟು ಹತ್ತು ದಿವಸ ಹೋಗಿ ಕೆಲಸ ಮಾಡಿದೆ ಪಕ್ಷನೇ ನನಗೆ ಆದೇಶ ಕೊಟ್ಟದ್ದು ಆದರೆ ನಾನು ಹನಗಲ್ ಇಲೆಕ್ಷನ್ ಆದಮೇಲೆ ಸ್ವಲ್ಪ ನನ್ನಿಂದ ಪ ಸ್ವಲ್ಪ ಒಳ್ಳೇದಾಯ್ತು ಆದರೆ ನನಗೆ ಥ್ಯಾಂಕ್ಸ್ ಅಂತ ಹೇಳಿದ್ದು ಶ್ರೀನಿವಾಸ ಮಾನೆಯಲ್ಲಿ ಗೆದ್ದ ಎಮ್ ಎಲ್ ಎ ಬಿಟ್ಟರೆ ಬೇರೆ ಯಾವ ಪಕ್ಷದ ನಮ್ಮ ಲೀಡರ್ ನೀನು ಅಲ್ಲಿಗೆ ಹೋಗಬೇಕಂತ ಆದೇಶ ಕೊಟ್ಟವರು ಒಂದು ಸೌಜನ್ಯಕ್ಕಾಗಿ ನೀನು ಹೋಗಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ನಾನು ರೆಕಗ್ನೈಸ್ ಮಾಡುವಂಥ ಒಂದು ಮಾತು ಕೂಡ ಯಾರೂ ಆಡಿಲ್ಲ ಓಕೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಂದರೆ ಸ್ಥಳೀಯವಾಗಿ ಈಗ ಒಂದು ಪಕ್ಷದಿಂದ ಇದ್ದು ಇನ್ನೊಂದು ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಒಪ್ಪಿಕೊಳ್ಬೇಕಾಗತ್ತೆ ಹಾಗಾಗಿ ಉಡುಪಿಯ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರಮೋದ್ ಮಧ್ವರಾಜ್ ಅವರ ಸಂದೇಶ ಏನು ನೋಡಿ ಉಡುಪಿಯ ಬಿ ಜೆ ಪಿ ಕಾರ್ಯಕರ್ತರು ರಾಜಕೀಯವಾಗಿ ನನ್ನನ್ನು ವಿರೋಧಿಸ್ತಾ ಬಂದವರು ಬಟ್ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇರುವಂಥ ಬಿ ಜೆ ಪಿ ಕಾರ್ಯಕರ್ತರು ಭಾಳ ಸಂಖ್ಯೆಯಲ್ಲಿ ಇದ್ದಾರೆ ಯಾಕಂದರೆ ನಾನು ಕೂಡ ತಾರತಮ್ಯ ಮಾಡಿಲ್ಲ ನಾನು ಎಮ್ ಎಲ್ ಎ ಮಿನಿಸ್ಟ್ರಿದ್ದಾಗ ಅಥವಾ ನಮ್ಮ ತಂದೆ ತಾಯಿ ಕಾಲದಿಂದಲೂ ಎರಡು ಪ್ರಶ್ನೆ ನಾವು ಕೇಳಲಿಲ್ಲ ನೀವು ಯಾವ ಪಕ್ಷ ನೀವು ಯಾವ ಜಾತಿ ಅಂತ ಕೇಳದೆ ಬಂದವರ ಕೆಲಸವನ್ನು ಮಾಡಿಕೊಟ್ಟವರು ಆಗೋದಿದ್ರೆ ಮತ್ತೆ ಕಾನೂನು ಬಾಹಿರ ಆಗುವಂಥ ಅಲ್ಲದ ಆಗದಂಥದ್ದೆಲ್ಲ ಕೆಲಸ ತಗೊಂಡು ಬಂದರೆ ನಮಗೆ ಮಾಡಲಿಕ್ಕೆ ನನಗೂ ಆಗೋದಿಲ್ಲ ರಘುಪತಿ ಭಟ್ರಿಗೂ ಆಗೋದಿಲ್ಲ ಯಾರಿಗೂ ಆಗೋದಿಲ್ಲ ಸೊ ಹಾಗಾಗಿ ನಾವು ಯಾವತ್ತೂ ತಾರತಮ್ಯವನ್ನು ಮಾಡದೆ ದ್ವೇಷವನ್ನು ಮಾಡದೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸೊ ಅದನ್ನು ಬಿ ಜೆ ಪಿ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸ್ತೇನೆ ಪಕ್ಷ ತತ್ವ ಸಿದ್ಧಾಂತಗಳನ್ನು ಈಗ ಒಪ್ಪಿಕೊಂಡು ಬಂದಿದ್ದೀರಾ ಹಾಗಾಗಿ ನಿಮ್ಮನ್ನು ಕೂಡ ಅಪ್ಪಿಕೊಳ್ತಾರೆ ಅಂತ ಭರವಸೆ ಇದೆ ಅಪ್ಪಿಕೊಳ್ತಾರೋ ಬಿಡ್ತಾರೋ ಅದು ಅವರವರಿಗೆ ಬಿಟ್ಟ ವಿಚಾರ ನನಗೇನು ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಪಕ್ಷ ಏನು ನನಗೆ ಕೆಲಸ ಕೊಡ್ತದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರೊಂದಿಗೆ ಕಾರ್ಯಕರ್ತರೊಂದಿಗೆ ಒಂದಾಗಿ ನಾನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ ನೀವು ಬಿಜೆಪಿ ಸೇರ್ಪಡೆಗೊಂಡ ಬಳಿಕ ನಿಮ್ಮ ತಾಯಿಯ ಹೆಸರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮುನ್ನಲ್ಲಿಗೆ ಬಂತು ನಿಮ್ಮ ಮತ್ತು ತಾಯಿ ಸಂಬಂಧ ಹೇಗಿದೆ ಮಧ್ವರಾಜ್ ಅವರು ತಾಯಿ ಮತ್ತು ಮಗನ ಸಂಬಂಧ ಹೇಗಿರಬೇಕು ಹಾಗೇ ಇದೆ ಚೆನ್ನಾಗಿ ಇದೆ ಅವ್ರು ಬಿ ಜೆ ಹೋದಾಗಲೂ ನಾನು ಕಾಂಗ್ರೆಸ್ನಲ್ಲಿರುವಾಗಲೂ ಚೆನ್ನಾಗಿತ್ತು ಅದರ ನಂತರವೂ ಚೆನ್ನಾಗಿದೆ ಅದಕ್ಕಿಂತ ಮೊದಲು ಚೆನ್ನಾಗಿತ್ತು ಹಾಗಿದ್ರೆ ಯಾವುದೇ ಅಪೇಕ್ಷೆಗಳಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀರ ಮತ್ತು ಇಲ್ಲಿ ನಾಯಕತ್ವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಪಕ್ಷ ನನಗೆ ಏನು ಕೆಲಸ ಕೊಡುತ್ತೆ ಕಾರ್ಯಕರ್ತನಾಗಿ ಆ ಕೆಲಸವನ್ನು ನಿಭಾಯಿಸ್ತೇನೆ ಧನ್ಯವಾದಗಳು ಪ್ರಮೋದ್ ಮಧುರಾಜ್ ಅವರೇ ಶುಭವಾಗಲಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಥ್ಯಾಂಕ್ ಯು